ಕೊಟ್ಟಂತಹ ಪ್ರಶ್ನೆ ಮೂಳೆಗಳ ಬೆಳವಣಿಗೆಗೆ ಬೇಕಾದಂತಹ ಧಾತುಗಳ ಗುಂಪಲ್ಲಿ ತಪ್ಪಾದ ಒಂದು ಗುಂಪು ಇದೆ ಯಾವುದು ಅಂತ. ಅದರಲ್ಲಿ ಎ ಮಾತ್ರ ಸರಿಯಾದದ್ದು, ನಿಮ್ಮ ಗುರುತು ಹಾಕಬೇಕಾಗಿತ್ತು. ಯಾಕಂದರೆ ಅದರಲ್ಲಿ ಹೀಲಿಯಂ ಕೊಟ್ಟಿದ್ದೆ ನಾನು, ಕ್ಯಾಲ್ಸಿಯಂ ಮತ್ತು ರಂಜಕದ ಜೊತೆಗೆ ನಾನು ಹೀಲಿಯಮನ್ನು ಕೊಟ್ಟಿದ್ದೆ. ಆ ಗುಂಪು ಮಾತ್ರ ತಪ್ಪು, ಉಳಿದಂತಹ ಮೂರು ಗುಂಪು ಕೂಡ ಸರಿಯಾಗಿತ್ತು. ತುಂಬ ಜನ ಇದನ್ನು ಮಿಸ್ಟೇಕ್ ಮಾಡಿಕೊಂಡಿದ್ದೀರಿ. ಇಲ್ಲಿ ಬೋನುಗಳ ರಚನೆಗೆ ಅಥವಾ ಮೂಳೆಗಳ ರಚನೆಗೆ ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಫಾಸ್ಫರಸ್ ಅಂದರೆ ರಂಜಕ, ವಿಟಮಿನ್ ಡಿ, ಪೊಟ್ಯಾಸಿಯಮ್ಮು, ಫ್ಲೋರೈಡು, ಮ್ಯಾಗ್ನೀಷಿಯಮ್, ಇವುಗಳೆಲ್ಲ ತುಂಬ ಅವಶ್ಯಕತೆ ಇರುವಂಥದ್ದು. ಇಲ್ಲಿ ನಿಮಗೆ ಮ್ಯಾಗ್ನೀಷಿಯಮ್ಮ ಇದೆಯೋ ಇಲ್ವೋ ಅಂತ ಡೌಟ್ ಯಾಕೆ ಬಂತು ಗೊತ್ತಿಲ್ಲ. ಮ್ಯಾಗ್ನೀಷಿಯಮ್ಮು ಆಮೇಲೆ ಬೋನ್ ಡೆನ್ಸಿಟಿಯನ್ನು ಹೆಚ್ಚು ಮಾಡಲಿಕ್ಕೆ, ಅಂದರೆ ನಾರ್ಮಲ್ ಆಗಿ ಅದು ಇರುವ ಹಾಗೆ ನೋಡಿಕೊಳ್ಳಿಕ್ಕೆ ಮ್ಯಾಗ್ನೀಷಿಯಮ್ ಬೇಕಾಗ್ತದೆ. ಅಂದರೆ ಆಸ್ಟಿಯೋಪೊರೋಸಿಸ್ ಎಲ್ಲ ಆಗದಿದ್ದ ಹಾಗೆ ನೋಡಿಕೊಳ್ಳಿಕ್ಕೆ. ಇನ್ನು ಅಯೋಡಿನನ್ನು ಡೌಟ್ ಬಂದಿದೆ ಬಹುಶಃ. ಅಯೋಡಿನ್ನು ಊಹಿಸಿಕೊಳ್ಳಿ, ಅಯೋಡಿನ್ನು ಥೈರಾಕ್ಸಿನ್ನ ಉತ್ಪತ್ತಿಗೆ ಬೇಕಾದಂಥದ್ದು ಅಲ್ವಾ. ಈ ಥೈರಾಕ್ಸಿನ್ನು ವ್ಯಕ್ತಿತ್ವದ ಹಾರ್ಮೋನ್, ಒಂದೊಡೆ ಒಂದಕ್ಕೊಂದು ಸಂಬಂಧ ಇದೆ ಪ್ರಶ್ನೆಗಳು ಕೇಳುವಾಗ. ಥೈರಾಕ್ಸಿನ್ನನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೇವೆ. ಯಾಕಂದರೆ ಹುಟ್ಟುವ ಶಿಶುಗಳಲ್ಲಿ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಅಯೋಡಿನ್ನ ಕೊರತೆಯಾದರೆ ಮಗು ತೊಂದರೆಗೆ ಒಳಗಾಗ್ತದೆ ಅಲ್ವಾ. ಅಲ್ಲಿ ವ್ಯಕ್ತಿತ್ವ ಹೇಳೋದು ಯಾವುದನ್ನು, ನಾವು ದೈಹಿಕ ಮತ್ತು ಮಾನಸಿಕ ಎರಡೂ ಆರೋಗ್ಯಗಳನ್ನು. ಇಲ್ಲಿ ದೈಹಿಕ ಹೇಳಿದ ಕೂಡಲೇ ಅಲ್ಲಿ ಯಾವುದು ಮೆದುಳು ಮತ್ತು ನಮ್ಮ ದೇಹದ ಮೂಳೆಗಳ ರಚನೆ ಕೂಡ ಅಲ್ಲಿ ಬಂತು. ಹಾಗಾಗಿ ಖಂಡಿತವಾಗಿ ಅಯೋಡಿನ್ ಮೂಳೆಗಳ ಬೆಳವಣಿಗೆಗೆ ತುಂಬ ಅವಶ್ಯಕತೆ ಇರುವಂಥದ್ದು. ಈ ಥರ ಸಣ್ಣ ಸಣ್ಣ ಏನು ವಿಚಾರಗಳನ್ನು ನೀವು ಗಮನಿಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಲಿಕ್ಕೆ ಅಭ್ಯಾಸ ಮಾಡಬೇಕು. ಬರೀ ಆ ಪ್ರಶ್ನೆಯನ್ನು ಯಾವುದೋ ಒಂದು ಎಕ್ಸಾಮಲ್ಲಿ ಕೊಟ್ಟಂತಹ ಆಪ್ಷನ್ಸನ್ನು ಯೋಚಿಸಬೇಡಿ. ಅಲ್ಲಿ ಬದಲಾಯಿಸಿ ಕೊಟ್ಟಾಗ ನೀವು ಅದಕ್ಕೆ ಪೂರಕವಾದಂತಹ ಬೇಸಿಕ್ ಅಂಶಗಳನ್ನು ನೀವು ನೆನಪಿಸಿಕೊಂಡು ಉತ್ತರ ಬರೀಲಿಕ್ಕೆ ಪ್ರಯತ್ನಿಸಬೇಕು. ಆಗ ನಿಮಗೆ ನೆನಪಿನ ಶಕ್ತಿಯು ಹೆಚ್ಚುತ್ತದೆ. ಆ ಪ್ರಶ್ನೆಗಳನ್ನು ನೋಡುವಾಗ ಇದಕ್ಕೆ ಇನ್ನೂ ಏನು ಕೊಡ್ಬೋದು ಹೇಳುವಂಥದ್ದು ಕೂಡ ನಿಮ್ಮ ಯೋಚನೆಯಲ್ಲಿ ಬರ್ತಾ ಇರಬೇಕು.